ಯಾರು ಯಾರು ಫೋಟೋ ತೆಗಿತಾ ಇರೋದು? ನಿಲ್ಸಿ! ದೇವ ಸರ್ಪಗಳ ಫೋಟೋಗಳನ್ನ ತೆಗೆಯೋದು ದೊಡ್ಡ ಪಾಪ. ಮೊದ್ಲು ನಿಲ್ಸಿ, ಫೋಟೋ ತೆಗಿಬಾರ್ದು. ನಿಲ್ಸಿ! ನಾಗ ಪಂಚಮಿಯಂತೆ ಸರ್ಪದ ಬಳಗ ಅಂತೆ 11 ಜಾತಿಯ ದೈವ ಸರ್ಪಗಳಲ್ಲಿ ಒಂದೇ ಒಂದು ಸರ್ಪನು ಬದುಕಿರೋದಕ್ಕೆ ನಾನು ಬಿಡೋದಿಲ್ಲ. ಸರ್ಪಯಾಗದಿಂದ ತಕ್ಷಕನೇ ಬದುಕಿ ಉಳಿದಿರ್ಬೋದೇ ಆಗಲಿ, ಈ ಧನಂಜಯ ವರ್ಮನ ಕೈಯಿಂದ ಒಂದು ಸರ್ಪದ ಮರಿಯು ಉಳಿದು ಬದುಕಿರೋಕೆ ಸಾಧ್ಯನೇ ಇಲ್ಲ. ವರ್ಮ, ನಾವು ಹೋಗ್ತಾ ಇರೋದು ಹಾವುಗಳನ್ನ ಸಾಯಿಸಕ್ಕಲ್ಲ, ನಮ್ಮ ಅನಿರುದ್ಧನ ಕಾಪಾಡಕ್ಕೆ. ಆವೇಶ ಪಡೆದು ಇದನ್ನೆಲ್ಲ ಬಿಟ್ಬಿಡು. ಅವುಗಳನ್ನ ಹೇಗ್ ಬಿಡು ಅಂತೀಯಮ್ಮ? ಮೊದ್ಲೇ ಸರ್ಪ ದೋಷ ಇದೆ, ಅದನ್ನ ಸಾಯಿಸಿ ಮತ್ತೆ ದೋಷದ ಮೂಟೆ ಹೊತ್ಕೊಳ್ಳೋದು ಬೇಡ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಅರವಿಂದ. ಈ ನಾಗಜಾತಿ ಅನ್ನೋದನ್ನೇ ಇಲ್ಲ ಅನ್ಸ್ಬಿಟ್ರೆ ಈ ದೋಷಗಳು ಗಂಡಾಂತರಗಳು ಎರಡೂ ಇರೋದಿಲ್ಲ, ಎಲ್ಲ ಒಂದೇ ಸಲ ತೊಲಗೋಗ್ತವೆ. ವರ್ಮ, ಆದಷ್ಟು ಬೇಗ ನಾವ್ ಅಲ್ಲೋಗಿ ತಲ್ಪಣ. ಅನಿರುದ್ಧ್ಗೆ ಯಾವ ತೊಂದ್ರೆನೂ ಆಗ್ದಿರೋ ಹಾಗೆ ಕಾಪಾಡ್ಕೊಳ್ಳೋಣ. ಲೇ ಅನಿರುದ್ಧ್, ಬಾರೋ ಹೋಗೋಣ. ಏ ಹೆದರು ಬೇಡವೋ, ನನ್ನ ಮಾತು ಕೇಳೋ. ಇಲ್ಲಿ ನೋಡು ಮಗ, ನೀನು ಇಲ್ಲೇ ಇರು, ನಾನು ಅಲ್ಲಿಗೆ ಹೋಗಿ ಈಗಲೇ ಫೋಟೋ ತಗೊಂಬರ್ತೀನಿ. ಹಾಂ ನಿಲ್ಸಿ. ಏ ಬುದ್ಧಿ ಇಲ್ವಾ, ಕ್ಯಾಮ್ರಾ ಕೊಡಿಲಿ. ಏಯ್ ಕೊಡು, ನಾನು ಕೊಡಲ್ಲ. ಹೇಳ್ತಿಲ್ವಾ ಏಯ್ ಬಿಡು, ಕೊಡಿಲಿ ಬಿಡು ಅಂತ ಹೇಳಿದ್ನಲ್ವಾ. ಕೊಡು, ಹೇಳ್ತೀನಿ ಅಂತಾನೆ. ಇನ್ನು ಎಷ್ಟು ದೂರ? ಇನ್ನು ಬೇಗ ಹೋಗು. ನಿಧಿಗೆ ದಾರಿ ತೋರಿಸೋರ್ ಮುಖ ನೋಡ್ಬೇಕು ಅಂತ ನನ್ ಮನ್ಸು ಹಾತೊರಿತಿದೆ. ಬೇಗ ಹೋಗು. ನಾನಿಂದ ಕೊಡಲ್ಲ. ವಸ್ತ್ರ ಯಾರ ಮೇಲೆ ಬೀಳುತ್ತೋ ಅವರೇ ನಿನ್ನ ಶತ್ರು ಆಗಿರ್ತಾರೆ. ಇದೆಲ್ಲ ವ್ಯರ್ಥ ಆಗೋಯ್ತು. ಅಮ್ಮ ಪುಣ್ಯ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ನಾಗಗಳಿಗೆ ನೈವೇದ್ಯ ಮತ್ತೆ ದರ್ಶನ ಭಾಗ್ಯ,
ಅಪಶಕುನದಿಂದ ಅದು ನಮಗೆ ಸಿಗದೆ ಹೋಯ್ತು. ದೋಷ ನಿವಾರಣೆ ಮಾಡಬೇಕು. ನಾಗಶಾಂತಿ ಮಾಡದೆ ಹೋದರೆ ನಾಗದೋಷ ಬರುತ್ತೆ. ಅಮ್ಮ ಪುಣ್ಯ, ಆ ಹಾಲನ್ನು ಆ ಹುತ್ತಕ್ಕೆ ಹಾಕಿ ನಾಗದೋಷ ನಿವಾರಣೆ ಮಾಡಮ್ಮ. ಹಾಗೆ ಆಗಲಿ ಪುರೋಹಿತ್ರೆ. ನಾಗದೋಷ ನಿವಾರಣಾರ್ಥಂ ನಾಗಪೂಜಾಂಕರಿಷ್ಯೇ ಪಣಿರಾಜತ್ವಕಾಳಿಂಗ ಶೇಷ ಸರ್ಪ ಪ್ರಕೀರ್ತ ವಲ್ಮೀಕವಾಸಿ ನಾಗೇಂದ್ರ ಕಾರ್ಪೋಟಕ ಇತಿರತಃ ಭಗವಾನ್ ಕಾಮರೂಪಶ್ಚ ಪ್ರಭುರ್ಗುರು ಸಂಸ್ಥಿತಃ ಶೇಷಶಾಯಿ ಮಹಾದೇವ ಪಣಾಸಪ್ತವೀ ಭೂಷಿತಃ ತೇಜೋ ರಾಶಿರ್ಜಗ ಗತ್ಪಾಲಃ ಪೀತಾಂಬರಧರ ಸ್ಮತಃ ನಾಗದೇವತಾಭ್ಯೋ ನಮಃ. ಆಹೋ ವಾತಾಶನಾತೀಶೋ ಮಹಾತೇಜ ನಿರಂಜನ ಸರ್ವರೋಗೈಕ ಸಂಹಾರ್ತ ಸರ್ವೇಷ್ಟಾರ್ಥ ಪ್ರದಾಯಕ ಅಷ್ಟೋತ್ತರಶತ ನಾಮ್ನಾಂ ಪದ್ಮನಾಭಸ್ಯ ಸೌಖ್ಯದಂ. ಅಮ್ಮ ಪುಣ್ಯ, ಈ ಅರಶಿನ ಕುಂಕುಮದಿಂದ ಆ ನಾಗದೇವತೆನ ಪೂಜೆ ಮಾಡಮ್ಮ. ಶ್ರೀ ಕಾರ್ತಿಕೇಯ ಕರುಣಾಮೃತ ಪೂರ್ಣ ದೃಷ್ಟ ಕಾಮಾದಿರೋಗ ಕಲುಷಿಕೃತ ದುಷ್ಟಚಿತ್ತಂ ಸಿಕ್ಯಾತು ಮಾ ಬುಧುವ ಕಳಾಧಾಂತಿಕಾಂತಿ ಕಾಂತ್ಯ ವಲ್ಲೀಸನಾಥ ಮಮ ದೇಹಿ ಕರಾವಲಂಬಂ ಕರಾವಲಂಬನ ಸ್ತೋತ್ರಂ ಪುಣ್ಯಂ ಯೇ ಪಠಂತಿ ದ್ವಿಜೋತ್ತಮಃ ತೇ ಸರ್ವೇ ಮುಕ್ತಿ ಮಾಯಾಂತಿ ಸುಬ್ರಹ್ಮಣ್ಯ ಪ್ರಸಾದತಃ. ಓಂ ನಾಗರಾಜಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಪಶುಪತಿ ಇಲ್ಲೇನು ಮಾಡ್ತಾ ಇದ್ದಾನೆ? ನನ್ನ ನೋಡಿದ್ರೆ ಅಪ್ಪನಿಗೆ ಹೇಳ್ಬಿಡ್ತಾನೆ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ದೀರಾ? ಅನಿರುದ್ಧ ನಾಗಮಂಡಲಕ್ಕೆ ಬಂದಿದ್ದಾನೆ ಅಂತ ತಿಳಿತು, ಅದಕ್ಕೆ ಹೋಗ್ತಿದ್ದೀವಿ. ಅನಿರುದ್ಧ ಇಲ್ಲಿಗೆ ಬಂದಿದ್ದಾನ? ಹೌದು, ಈಗಲೇ ನಮ್ಗೆ ಈ ವಿಷಯ ಗೊತ್ತಾಗಿದ್ದು. ಅವನಲ್ಲಿದ್ರು, ನೀವೆಲ್ರು ಆ ಊರೊಳಗೆ ಹೋಗ್ಬಾರ್ದು. ಏನ್ ಮಾತಾಡ್ತಿದ್ಯಾ ಪಶುಪತಿ? ಅಲ್ಲಿರೋದು ನನ್ ಮಗ, ಅದರಲ್ಲೂ ಅವನಿಗೆ ಸರ್ಪಗಂಡ ಅಂತರ ಇದೆ. ನಿಮ್ಮ ಕ್ಷೇಮಕ್ಕೆ ಹೇಳ್ತಿದ್ದೀನಿ, ಆ ಊರಲ್ಲಿ ನಾಗಬಳಗದ ಹತ್ರ ಅಪಚಾರ ನಡೆದಿದೆ. ದೈವ ಸರ್ಪಗಳು ಬುಸ್ಕುಟ್ಕೊಂಡು ರಾದ್ದಾಂತ ಮಾಡ್ತಿವೆ. ನೀನು ಶತ್ರು ಜಾತಿಯವನು, ಅಲ್ಲಿ ಹೋಗೋದು ಕ್ಷೇಮ ಅಲ್ಲ. ನಮ್ ಕ್ಷೇಮಕ್ಕಿಂತ ನಮ್ ಮಗನ್ ಕ್ಷೇಮನೇ ನಮಗ್ ಮುಖ್ಯ. ನಮ್ಮನ್ ತಡಿಬೇಡಿ, ಏನ್ರಿ ನೀವ್ ಬನ್ರಿ. ಹೇಳ್ತಿರೋ ನಿಮ್ಗೆ, ವೈರಿ ಜಾತಿಗಳು ತುಂಬಾ ಕ್ರೂರವಾಗಿದೆ ಅಂತ ಹೇಳ್ತಿದ್ದೀನಲ್ಲ. ಮತ್ತೇನ್ ಮಾಡೋದು ಪಶುಪತಿ? ಗರುಡ ದೇವ ಇದಾನಲ್ಲ, ಅವನ ಆಶೀರ್ವಾದ ನಿಮ್ ಕುಟುಂಬಕ್ಕಿದೆ. ಭಯ ಪಡಬೇಡ ವರ್ಮ, ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಕೂಡ್ಲೇ ವಾಪಸ್ ಹೋಗಿ. ಆ ಊರಿನ ಗಡಿ ದಾಟಿ ನೀವು ಒಳಗಡೆ ಹೋದ್ರೆ ನೀವು ಸುರಕ್ಷಿತವಾಗಿರಲ್ಲ. ಅನಿರುದ್ಧನಿಗೇನು ಆಗಲ್ಲ, ನಾನ್ ಮಾತ್ ಕೊಡ್ತಿದ್ದೀನಿ. ವಾಪಸ್ ಹೋಗು ವರ್ಮ. ನನ್ ಮೊಮ್ಮಗನ್ನ ಕಷ್ಟದಲ್ಲಿ ಬಿಟ್ಟು ಹೇಗ್ ನಾ ವಾಪಸ್ ಹೋಗೋದು? ಹೇಳದ್ನಲ್ಲ, ಅವನ್ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ. ನೀವು ಹಠ ಮಾಡಿ ಮುಂದುವರೆದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಆಗುತ್ತೆ. ನಡೀರಮ್ಮ. ಏನ್ರಿ? ನಡೀರಿ. ನನ್ನ ಮಾತನ್ನ ಕತೆ ಅಂದಿದ್ದೆ, ನಾಗಬಳಗನ ನಿನ್ ಕಣ್ಣಾರೆ ನೀನ್ ನೋಡ್ದೆ ತಾನೆ, ಇವಾಗೇನ್ ಹೇಳ್ತೀಯ? ಸರ್, ನಿಮ್ ನಂಬಿಕೆಗಳು ನಿಮಗೆ. ನೀನ್ ಕಣ್ಣಾರೆ ನೋಡಿದ್ಮೇಲೂ ಕೂಡ ನನ್ ನಂಬಿಕೆ ಅಂತ ಯಾಕೆ ಹೇಳ್ತಿದ್ಯಾ? ಮಹಿಮೇನೆ ಇಲ್ಲ ಅಂದ್ಮೇಲೆ, ಏನೋ ಗೊತ್ತಿಲ್ದಿರೋ ಅಗೋಚರ ಶಕ್ತಿನೂ ಇಲ್ಲ ಅಂದ್ಮೇಲೆ ಏನಕ್ಕೆ ನಾಗಪಂಚಮಿ ದಿನನೇ ಎಲ್ಲ ನಾಗಗಳು ಒಂದೇ ಕಡೆ ಬಂದು ಸೇರ್ಕೊಳ್ಳುತ್ತೆ ಹೇಳು? ಸರ್, ವಲಸೆ ಬರೋ ಪ್ರಾಣಿಗಳು, ವಲಸೆ ಬರೋ ಪಕ್ಷಿಗಳ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಸಂತಾನಕ್ಕೋ ಫುಡ್ಡಿಗೋಸ್ಕರನೋ ಸೂಟೇಬಲ್ ಲೊಕೇಶನ್ ಅನ್ನ ಅವುಗಳೇ ಹುಡ್ಕೊಂಡು ಥೌಸಂಡ್ ಆಫ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ತವೆ. ಕೊಲ್ಲರ್ ಲೇಕಿಗೆ ಫ್ಲೇಮಿಂಗ್ ಗೋಲು, ಬ್ಲೂ ಕ್ರೀನ್ಸ್ ಗುಂಪು ಗುಂಪಾಗಿ ಬಂದು ಸೇರ್ಕೊಂಡಿರಲ್ವಾ? ಅಷ್ಟೇ ಅಲ್ಲದೆ ಗೋದಾವರಿ ಲೇಕಲ್ಲೂ ಕೂಡ ರೈನಿ ಸೀಸನಲ್ಲಿ ವಲಸೆಗೆ ಬರ್ತವೆ ತಾನೆ. ಅದೇ ಥರ ಈ ಹಾವುಗಳು ಕೂಡ ಪ್ರತಿ ವರ್ಷಕ್ಕೊಮ್ಮೆ ನಾಗಪಂಚಮಿಯಲ್ಲಿ ಈ ಥರ ಬಂದು ಸೇರ್ತವೇನು? ಆದರೆ ಇಲ್ಲಿರೋ ಮೂರ್ಖ ಜನರು ಹಾವು ಮೇಲಿರೋ ಭಕ್ತಿಯಿಂದ ನನ್ನ ಕೆಲಸನೇ ಹಾಳು ಮಾಡಿಬಿಟ್ರು. ಕ್ಯಾಮ್ರಾ ಕೂಡ ಹೊಡೆದೋಯ್ತು ಸರ್. ಅಂದ್ರೆ ಪಕ್ಷಿಗಳ ಹಾಗೆ ಹಾವುಗಳು ಕೂಡ ವಲಸೆ ಹೋಗುತ್ತೆ ಅಂತ ಹೇಳ್ತೀಯಾ? ಡೆಫಿನೆಟ್ಲಿ ಹೌದು ಸರ್. ಈ ನಾಗಮಂಡಲ ಫಾರೆಸ್ಟ್ ಏರಿಯಾ, ಅವುಗಳಿಗೆ ಇಲ್ಲೇ ಕಂಫರ್ಟಬಲ್ ಆಗಿದೆಯೋ ಏನು? ಅಂದ್ರೆ ಸೈಂಟಿಫಿಕ್ ರೀಸನ್ ಇಟ್ಕೊಂಡು ಶಾಸ್ತ್ರನ ಮಾತ್ರ ನಂಬಲ್ಲ ಅಂತ ಹೇಳ್ತಿದ್ಯಾ? ಪ್ರೂವ್ ಮಾಡ್ತೀನಿ ಸರ್. ನೋ, ನಿನ್ ಕೈಲ್ ಮಾಡಕ್ಕಾಗಲ್ಲ. ನಾನು ಹೇಳಿದ ಮಾತೇ ನಿಜ ಆಗುತ್ತೆ ನೋಡ್ತಾ ಇರು. ನೆವರ್. ನಾನು ಓಡ್ ಹೋದ್ರೆ ನನ್ನ ತಾಯಿ ಭಯ ಕಡಿಮೆ ಆಗಲ್ಲ. ನಾನು ಕರೆಕ್ಟ್ ಅಂತ ಎಲ್ರಿಗೂ ತೋರಿಸ್ತೀನಿ.
ಹೇಗಾದ್ರೂ ಮಾಡಿ ಮೊದ್ಲು ಆ ಕ್ಯಾಮ್ರಾ ಸರಿ ಮಾಡ್ಬೇಕು. ಅಮ್ಮ, ಅಲ್ಲಿ ಯಾರೋ ಕೆಲವು ಜನರು ಬಂದು ನಾಗದೇವತೆಗಳ ಫೋಟೋ ತೆಗಿಯಕ್ ಬಂದಿದ್ರಮ್ಮ. ನಂಗಂತೂ ಸಖತ್ ಕೋಪ ಬಂದ್ಬಿಡ್ತು, ಅವನ್ ಜೊತೆ ಸರಿಯಾಗಿ ಜಗಳ ಆಡದೆ. ಪುಣ್ಯ, ಅಮ್ಮ ಪುಣ್ಯ. ನಮಸ್ಕಾರ ಪುರೋಹಿತ್ರೆ. ಆಯುಷ್ಮಾನ್ ಭವ. ಒಂದ್ ನಿಮಿಷ ಬರ್ತೀನಿ. ನಮಸ್ಕಾರ ಪುರೋಹಿತ್ರೆ. ಆಯುಷ್ಮಾನ್ ಭವ. ಕೂತ್ಕೊಳ್ಳಿ. ನಾಗಬಳಗಕ್ಕೆ ಕೋಪ ಬಂದಿದೆಯಂತಲ್ಲ ಪುರೋಹಿತ್ರೆ, ಆ ವಿಷಯನೇ ಹೇಳ್ತಾ ಇದ್ಲು. ಹೌದಮ್ಮ, ಅವ್ರು ಯಾರೋ ಬೇಡ್ದಿರೋ ಕೆಲಸ ಮಾಡಿಬಿಟ್ರು, ದೇವತಾ ಸರ್ಪಗಳಿಗೆ ಕೋಪ ಬಂದಿದೆ. 22 ವರ್ಷಗಳಿಂದ ಎಷ್ಟೊಂದು ಕಷ್ಟ ಅನುಭವಿಸಿದ್ವಿ, ಪುಣ್ಯ ಬಂದಾಗಿಂದ ಮತ್ತೆ ಊರಿಗೆ ನೆಮ್ಮದಿ ಅನ್ನೋದು ಸಿಕ್ಕಿದೆ. ಇನ್ನು ಈ ಅನಿಷ್ಟಗಳಿಂದಾಗಿ ನಮ್ಮ ಈ ಊರಿಗೆ ಏನಾಗುತ್ತೋ ಅನ್ನೋ ಭಯ ಆಗ್ತಿದೆಯಮ್ಮ. ಯಾರೋ ಹೊರಗಡೆ ಅವ್ರು ಮಾಡಿರೋ ಪಾಪಕ್ಕೆ ಆ ದೇವತೆಗಳು ನಮ್ಗೆ ಯಾಕೆ ಶಾಪ ಕೊಡ್ತಾರೆ ಪುರೋಹಿತ್ರೆ? ಏನಂತ ಹೇಳಿ ಅಮ್ಮ, ನಾಗದೇವತೆಗಳ ಕೋಪ ಹೆಚ್ಚಾಗೋಕ್ಕೂ ಮುಂಚೆ ಶಾಂತಿ ಮಾಡ್ಬೇಕು. ಶಾಂತಿನ ಏನ್ ಮಾಡ್ಬೇಕು ಪುರೋಹಿತ್ರೆ? ನಾನು ನಿನಗೆ ಶಾಂತಿ ಮಂತ್ರನ ಹೇಳ್ಕೊಡ್ತೀನಿ. ನೀನು ಕಳಶ ನೀರನ್ನು ತಗೊಂಡು ಹೋಗಿ ಆ ಮಂತ್ರನ ಹೇಳ್ತಾ ಸ್ಥಳ ಶುದ್ಧಿಯನ್ನು ಮಾಡು. ಹಾಗೆ ಆಗ್ಲಿ ಪುರೋಹಿತ್ರೆ. ಓಂ ನಾಗದೇವತಾಭ್ಯೋ ನಮಃ. ಓಂ ನಾಗದೇವತಾಭ್ಯೋ ನಮಃ. ಓಂ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ಓಂ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ. ಓಂ ಚೌಡಮ್ಮ ದೇವತಾಭ್ಯೋ ನಮಃ. ಓಂ ಚೌಡಮ್ಮ ದೇವತಾಭ್ಯೋ ನಮಃ. ಓಂ ನಾಗದೇವತಾಭ್ಯೋ ನಮಃ. ಓಂ ನಾಗದೇವತಾಭ್ಯೋ ನಮಃ. ಹೋಗಮ್ಮ, ಮೊದ್ಲು ಹೋಗಿ ಸ್ಥಳ ಶುದ್ಧಿನ ಮಾಡು. ಹಾಗೆ ಆಗ್ಲಿ ಪುರೋಹಿತ್ರೆ. ಹಾಗಿದ್ರೆ ನಾನು ಹೊರಡ್ತೀನಮ್ಮ. ಸರಿ. ಆಯುಷ್ಮಾನ್ ಭವ. ನಾವಿಲ್ಲಿ, ಅವನಲ್ಲಿ, ಬೇರೆ ದಾರಿನೇ ಇಲ್ಲ. ಅವನ್ಗೇನಾದ್ರೂ ಆದ್ರೆ ಕುಲಗುರುಗಳೇ ಅವನ್ನ ಕಾಪಾಡ್ಬೇಕು. ಹೌದತ್ತೆ, ಕುಲಗುರುಗಳೇ ದಾರಿ ತೋರಿಸ್ಬೇಕು. ಅರವಿಂದ, ಅರವಿಂದ. ಬರ್ತಿದ್ದೀನಿ ತಾಯಿ, ಬರ್ತಿದ್ದೀನಿ. ಬಂದ್ರ ಸ್ವಾಮಿ. ಅರವಿಂದ ತುಂಬಾ ಭಯ ಪಡ್ತಿದ್ದಾಳೆ ಗುರುಗಳೇ. ಮಗ ಅಪಾಯದಲ್ಲಿದ್ರೆ ಯಾವ ತಾಯಿಯಾದ್ರೂ ಇಷ್ಟೇ ಗಾಬರಿ ಆಗ್ತಾಳೆ ವರ್ಮ. ಅವನ ಕೈಯಲ್ಲಿ ನೀವು ಕಟ್ಟಿರೋ ಗರುಡ ರಕ್ಷೆ ಇದೆಯಲ್ಲ ಗುರುಗಳೇ. ಯಾವುದೇ ಶಕ್ತಿಗಾಗ್ಲಿ ನಿಗದಿತ ಸಮಯ ಅನ್ನೋದಿರುತ್ತಲ್ವಾ ಸ್ವಾಮಿ? ಅಂದ್ರೆ ಅಂದ್ರೆ ಅನಿರುದ್ಧ್ಗೆ? ಭಯಪಡಬೇಡ ಅರವಿಂದ, ಗರುಡ ರಕ್ಷೆ ಶಕ್ತಿ ಹೋಯ್ತು ಅಂತ ಹೇಳಲಿಲ್ಲ, ಆದ್ರೆ ಕಡಿಮೆ ಆಗಿದೆ. ಅದು ಅಲ್ಲದೆ ಈ ಪಂಚಮಿಯಿಂದ ಪೌರ್ಣಮಿವರೆಗೂ ಅನಿರುದ್ಧನಿಗೆ ಕೇಡುಗಾಲ.
ನೀವ್ ಈ ರೀತಿ ಹೇಳಿದ್ರೆ ಹೇಗ್ ಸ್ವಾಮಿ, ನಾವ್ ಹೇಗ್ ಧೈರ್ಯವಾಗಿರೋದು? ಅಲ್ದೆ ಅವನು ನಾಗಮಂಡಲದಲ್ಲಿದ್ದಾನೆ ಸ್ವಾಮಿ. ಧೈರ್ಯವಾಗಿರಿ, ಪ್ರತಿ ಪಾಪಕ್ಕೂ ಒಂದು ಪ್ರಾಯಶ್ಚಿತ, ಪ್ರತಿ ದೋಷಕ್ಕೂ ಒಂದು ನಿವಾರಣೆ ಇದ್ದಂತೆ ಪ್ರತಿ ಅಪಾಯದಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಇದ್ದೇ ಇರುತ್ತೆ. ಗುರುಗಳೇ, ಏನಾದರೂ ಮಾಡಿ ನನ್ನ ಮಗನ್ನ ಈ ಅಪಾಯದಿಂದ ಕಾಪಾಡಿ. ಅವನು ನಮ್ಮ ವಂಶೋದ್ಧಾರಕ, ಅವನ ಕ್ಷೇಮ ನಮಗೆ ಮುಖ್ಯ. ಗುರುಗಳೇ, ಅವನ ರಕ್ಷಣೆ ನನ್ನ ಜವಾಬ್ದಾರಿ. ಅಮ್ಮ ಅರವಿಂದ, ಅನಿರುದ್ಧನಿಗೆ ಏನು ಕೆಟ್ಟದ್ದು ನಡಿಬಾರದು ಅಂದ್ರೆ ನೀನು ಶ್ರದ್ಧೆಯಿಂದ ಒಂದ್ ಕೆಲಸ ಮಾಡಬೇಕು. ಅವನ್ ಪ್ರಾಣ ಕಾಪಾಡೋದಿಕ್ಕೋಸ್ಕರ ನನ್ ಪ್ರಾಣ ಕೊಡೋದಿಕ್ಕೂ ನಾನು ಸಿದ್ಧಾನೆ. ಈಗೇನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ. ನಿಷ್ಠೆಯಿಂದ ಅಮರ ಜ್ಯೋತಿ ಬೆಳಗ್ಸು ತಾಯಿ. ಮೃತ್ಯುಂಜಯ ಮಂತ್ರವನ್ನು ಪಠಿಸ್ತಾನೆ ಇರಬೇಕು. ಜ್ಯೋತಿ ಆರೋಗ್ಯದ ಹಾಗೆ ನೋಡ್ಕೊ. ಪೌರ್ಣಮಿಯ ತನಕ ಆ ಜ್ಯೋತಿ ಬೆಳಗ್ತಾನೆ ಇರಬೇಕು, ಹಾಗೆ ನೋಡ್ಕೊ. ಅನಿರುದ್ಧ ಕ್ಷೇಮವಾಗಿ ಬರ್ತಾನೆ. ಸರಿ ಗುರುಗಳೇ, ಈಗ್ಲೇ ಅಖಂಡ ಜ್ಯೋತಿ ಬೆಳಗಿಸ್ತೀನಿ. ಧೈರ್ಯ ಕಳ್ಕೋಬೇಡಮ್ಮ, ಅನಿರುದ್ಧಗೋಸ್ಕರ ನಾನು ಹೋಮ ನಡೆಸ್ತೀನಿ. ಸರಿ ಗುರುಗಳೇ, ನಾನು ಬರ್ತೀನಿ. ಶುಭಂ ಭೂಯಾತ್. ಅವಳು ಇಲ್ಲೇ ಅಲ್ವಾ ನನ್ನ ಕ್ಯಾಮ್ರಾನ ಹೊಡೆದಾಕಿದ್ದು? ಏ, ಯಾರದು? ಏನ್ ಮಾಡ್ತಿದ್ದೀರಾ ಅಲ್ಲಿ? ನೀನಾ? ಇಲ್ಲೇನ್ ಮಾಡ್ತಿದ್ಯಾ? ಏನ್ ಬೇಕಾದ್ರೂ ಮಾಡ್ತೀನಿ, ನಿಂಗ್ಯಾಕೆ? ಅಲ್ಲ, ಒಂದು ಹುಡುಗಿಯಾಗಿ ಇಷ್ಟು ರಾತ್ರಿಯಲ್ಲಿ ಇಲ್ಲೇನ್ ಕೆಲಸ ನಿಂಗೆ? ಮತ್ ತಲೆಯಲ್ಲಿರೋದೇನು, ಹಾವಿಗೆ ಡಿನ್ನರಾ? ಹುಚ್ಚು ಹುಚ್ಚಾಗಿ ಮಾತಾಡ್ಬೇಡ. ಬೆಳಗ್ಗೆ ನೀನ್ ಮಾಡಿರೋ ತಲಹರಟೆಗೆ ನಾಗದೇವತೆಗಳೆಲ್ಲ ಕೋಪಿಸ್ಕೊಂಡಿದ್ದಾರೆ. ಅವ್ರ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಶುದ್ಧಿ ಮಾಡಕ್ಕೆ ಅಂತ ಕಳ್ಸದ್ ನೀರ್ ತಂದಿದ್ದೀನಿ. ನಾನೇನು ಹುಚ್ಚು ಹುಚ್ಚಾಗಿ ಮಾತಾಡ್ತಾ ಇಲ್ಲ. ನೀವು ಮಾಡ್ತಿರೋದು ಹುಚ್ಚು ಕೆಲಸ. ಹುತ್ತದೊಳಗಿದ್ದು ನೆಲದ ಮೇಲೆ ಹರ್ಕೊಂಡು ಹೋಗೋ ಹಾವು ಶಾಪ ಕೊಡುತ್ತಾ? ನಾನ್ ಮಾಡಿರೋ ಪಾಪದ ಕೆಲ್ಸಕ್ಕೆ ನೀನು ಪ್ರಾಯಶ್ಚಿತ ಮಾಡಕ್ ಬಂದಿದ್ಯಾ? ಈ ಹುಚ್ಚು ಹೆಚ್ಚಾದವರೆಲ್ಲ ಈ ತರ ತಲೆ ಕೆಟ್ಟ ಕೆಲಸನೇ ಮಾಡೋದು. ಏನಂದೆ, ಹಾವುಗಳ? ಮತ್ತೇನು, ದೇವ್ರಿಗೆ ರೆಪ್ರೆಸೆಂಟೇಟಿವ್? ನೋಡು, ಸುಮ್ಮನೆ ಏನು ಗೊತ್ತಿಲ್ಲದೆ ಮಾತಾಡ್ಬೇಡ. ಇದು ನಾಗಮಂಡಲ, ಇಲ್ಲಿ ಹುತ್ತಗಳೇ ದೇವಸ್ಥಾನ, ನಾಗಗಳೇ ದೇವ್ರು. ಇದನ್ನೇ ಮೂರ್ಖತನ ಅನ್ನೋದು? ನಿನ್ನ ನೋಡ್ತಿದ್ರೆ ನನಗ್ ಪಾಪ ಅನಿಸ್ತಿದೆ. ಅನಾವಶ್ಯಕವಾಗಿ ನನಗೆ ಕೋಪ ಬರಿಸ್ಬೇಡ. ಯಾಕೆ, ನಿನ್ ದೇವತೆನಾ? ನಿನಗೂ ಶಾಪ ಕೊಡೋ ಶಕ್ತಿ ಇದೆಯಾ? ನನಗೆ ಶಾಪ ಕೊಡ್ತೀಯಾ? ಶಾಪ ಕೊಡೋದು ಮಾತ್ರ ಅಲ್ಲ, ನಿನಗೆ ಸರಿಯಾದ ಶಾಸ್ತಿ ಮಾಡ್ತೀನಿ. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ನೀನು ಪ್ರಾಯಶ್ಚಿತ ಮಾಡಕ್ ತಂದಿರೋ ಈ ನೀರ್ನ ನನ್ನ ತಲೆ ಮೇಲೆ ಸುರಿತೀಯಾ? ಏನ್ ಮಾಡ್ತೀಯಾ? ಹತ್ರ ಎಲ್ಲ ಬರಬೇಡ, ನನ್ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ಮರ್ಯಾದೆಗೆ ಇಲ್ಲಿಂದ ಹೊರಟೋಗು. ತಲೆ ಹಠ ಮಾಡಕ್ ಹೋದ್ರೆ ಆಮೇಲೆ ನೀನೇ ಅನ್ಭವಿಸ್ತೀಯಾ. ನಮ್ ನಂಬಿಕೆನ ಸುಳ್ಳು ಅಂದ್ರೆ ನೀನ್ ಒದ್ದಾಡೋ ಹಾಗಾಗತ್ತೆ. ಏನೇನೋ ಹೇಳಿ ನನ್ನ ಕೋಪ ಬರ್ಸ್ಬೇಡ. ಕಲ್ಲಿಗೆ, ಹುತ್ತಕ್ಕೆ, ಮರಕ್ಕೆ ಆರತಿನ ಎತ್ತಿ ಪೂಜೆನ ಮಾಡಿ ತೆಂಗಿನಕಾಯಿ ಹೊಡೆಯೋ ನೀವು ನನಗೆ ವಾರ್ನಿಂಗ್ ಕೊಡ್ತೀರಾ? ನನ್ನ ಕಣ್ಮುಂದೆ ಇಂಥ ಕೆಲಸ ಮಾಡೋದಕ್ಕೆ ನಾನ್ ಬಿಡಲ್ಲ. ನಮ್ಮೂರು, ನಮ್ಮ ಆಚಾರ, ನಮ್ಮ ಇಷ್ಟ, ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು? ಹೋಗೋ. ಈ ಹುಚ್ಚಿ ನೀರನ್ನೇನಾದ್ರೂ ಕ್ಯಾಮ್ರಾದ ಮೇಲೆ ಹಾಕ್ಬಿಟ್ರೆ ಕ್ಯಾಮ್ರಾ ಟಮಾರ್. ಅಯ್ಯೋ ದೇವ್ರೆ, ಕೈ ತೆಗಿ, ಹೋಗು. ನಾನು ಹೋಗೋದು ಇಲ್ಲ, ನಿನಗೆ ಈ ನೀರನ್ನ ಚೆಲ್ಲದಕ್ಕೂ ಬಿಡಲ್ಲ. ಅದ್ ಹೇಗ್ ಗಡ್ಡ ಬರ್ತೀಯ ಅಂತ ನಾನು ನೋಡ್ತೀನಿ. ನಾನು ಇದನ್ನ ಚೆಲ್ಲಕ್ ಬಿಡಲ್ಲ. ಬಿಡು ಬಿಡು ಅಂತ ಹೇಳದ್ನಲ್ವಾ, ಬಿಡು. ಏಯ್,
ಗಾಡ್! ನೋಡದ್ಯಾ, ನೀನೇ ಗಾಡ್ ಅಂದೆ. ಅವ್ರ ಸ್ಥಳನ ಅವರೇ ಶುದ್ಧಿ ಆಗೋ ಹಾಗೆ ಮಾಡಿದ್ರು, ಅದು ನಾಗಗಳ ಮಹಿಮೆ ಅಂದ್ರೆ. ನಿನ್ ತಲೆ, ನನ್ ಡ್ರೆಸ್ ಹಾಳಾಯ್ತು. ಹಾಳಾಗಿರೋದು ನಿನ್ ಬುದ್ಧಿ, ಮೊದ್ಲು ಅದನ್ನ ಸರಿ ಮಾಡ್ಕೋ.